ಎಸ್ ಸಾಗರ್ ಅಂತ. ನಾನು ಬ್ಯಾಂಗ್ಳೂರಲ್ಲಿ ಇರೋದು, ಇಂಜಿನಿಯರಿಂಗ್ ಮಾಡಿದ್ದೀನಿ. ಇದು ಜರ್ನಳ್ಳಿ ಜೆ ಪಿ ನಗರಲ್ಲಿ ಈ ನಮ್ಮ ಫಾರ್ಮ್ ಇದೆ. ಈಗಲೂ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಪ್ರೈವೇಟ್ ಕಂಪ್ನಿಯಲ್ಲಿ. ನಾ ಈ ರೀಸೆಂಟಾಗಿ ಇತ್ತೀಚೆಗೆ ಕೋವಿಡ್ ಬಂದಿದ್ದರಿಂದ ಆವಾಗ ನಾವು ವರ್ಕ್ ಫ್ರಮ್ ಹೋಮ್ ಇತ್ತು. ಆಗ ಹೆಚ್ಚು ಟೈಮ್ ಸಿಗ್ತಾ ಇರೋದ್ರಿಂದ ಮತ್ತು ನಮ್ಮ ಸ್ವಲ್ಪ ಜಾಗ ಫ್ರೀಯಾಗಿ ಇರೋದ್ರಿಂದ ಕೋಳಿ ಸಾಕೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂತು. ಯಾವ್ಯಾವ ಕೋಳಿಗಳು ಸಾಕಿ ಸರ್? ನಮ್ಮ ಹತ್ರ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ನಾಟಿ ಕೋಳಿಯಿಂದ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು 5 ಕೋಳಿ ತಂದ್ವಿ. ಅದು ನಮ್ಗೆ ಆಗಿಂದ ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ, ಕೋಳಿ ಸಾಕೋದ್ರ ಬಗ್ಗೆನೂ ನಮ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಯಾರೋ ಒಬ್ಬರಿಗೆ ಕೆಲವು ಫಾರ್ಮರ್ ಆಗಲೂ ಎಲ್ಲ ಆನ್ಲೈನಲ್ಲೇ ತರಿಸಿ ಅವ್ರು ಇಲ್ಲಿಗೆ ಡೆಲಿವರಿ ತಂದುಕೊಟ್ರು. ಆದರೆ ಅದು ತುಂಬ ದಿನ ಉಳಿಲಿಲ್ಲ, ಅದು ಆ ಕೋಳಿನೂ ಚೆನ್ನಾಗಿರಲಿಲ್ಲ, ಅದು ನಾಟಿ ಕೋಳಿನೂ ಅಲ್ಲ ಅದು. ಸೊ ನಾವು ಮೋಸ ಹೋದ್ವಿ. ಮತ್ತು ಹೀಗೆ ನಮ್ಮ ಭಾವವರು ಒಂದು 4-5 ಕೋಳಿ ತಂದುಕೊಟ್ರು. ಅವ್ರು ಗೊತ್ತಿರೋ ಕಡೆಯಿಂದ ತೊಗೊಂಬಂದು ನಾವು ಹಿಂಗೆ ಒಂದು ಶೆಡ್ ರೆಡಿ ಮಾಡಿ ಅದಕ್ಕೆ ಹೇಗಿದ್ದರೂ ಇಲ್ಲಿ ನಮ್ಮದು ಹಳೇದು ಶೆಡ್ ಇತ್ತು, ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನೇ ಶೀಟ್ಸ್ ಎಲ್ಲ ಶೀಟ್ ಕಂಬಳಿ ಶೀಟೆಲ್ಲ ತೆಗೆದು ನಾವು ಮೆಶ್ ಹಾಕಿ ಅಲ್ಲೇ ಸಾಕೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಕೋಳಿ ಸಾಕಿದ್ವಿ, ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೋಳಿ ತಂದ್ವಿ, ಕೋಳಿ ತಂದಮೇಲೆ ಮೊಟ್ಟೆ ಎಷ್ಟು ದಿನಕ್ಕಿಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಯಾವಾಗ ಇಡುತ್ತೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಎಲ್ಲ ವೀಡಿಯೋದಲ್ಲೇ ಯೂಟ್ಯೂಬಲ್ಲೇ ಎಲ್ಲ ನೋಡಿ ಎಲ್ಲ ಸರ್ಚ್ ಮಾಡಿ ನಾವು ಕಲ್ತ್ಕೊಂಡ್ವಿ ಮೊಟ್ಟೆ ಯಾವಾಗಿಡುತ್ತೆ ಏನು ಅಂತ ಅಂದ್ಬಿಟ್ಟು. ಮೊಟ್ಟೆ ಇಟ್ಟಮೇಲೆ ನೆಕ್ಸ್ಟು ಬಂದಿದ್ದು ನಮಗೆ ಕಾವು ಕೂರ್ಸೋದು ಹೇಗೆ ಅಂತ ಅಂದ್ಬಿಟ್ಟು. ಕಾವು ಕೂರ್ಸೋದ್ರ ಬಗ್ಗೆನೂ ನಮ್ಗೆ ಐಡಿಯಾ ಇಲ್ಲ. ಹೀಗೆ ಯಾರನ್ನೂ ಗೊತ್ತಿರೋರನ್ನ ತಿಳಿದಿರೋರನ್ನ ಕೇಳಿಕೊಂಡು ಕಾವು ಕೂರಿಸಿ ಅದು ಮರಿ ಮಾಡಿಸಿದ್ವಿ. ಮರಿನೂ ಆಯಿತು, ತುಂಬ ಚೆನ್ನಾಗಾಯಿತು, ಸಾಕ್ತಿದ್ವಿ. ಆದರೆ ಈಗ ತುಂಬ ಅಡಚಣೆಗಳು, ಹೇಗೆ ಸಾಕಬೇಕು ಅದನ್ನ ಅಂತ ಗೊತ್ತಾಗಿಲ್ಲ ನಮಗೆ. ಕೋಳಿ ಜೊತೆನೇ ಸಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕೋಳಿ ಜೊತೆಗೇ ಬಿಟ್ವಿ. ಆದರೂ ಕೋಳಿ ತುಳಿದಾಕೋದು, ಇಲಿ ಕಾಟ ಮುಂಡಾನೇ ತಿನ್ಕೊಂಡು ಹೋಗ್ಬಿಡ್ತಾಯಿತ್ತು, ತುಂಬ ತೊಂದರೆ ಆಯಿತು. ಆಮೇಲೆ ಅದಕ್ಕೆ ಮುಂಚೆನೇ ನಮಗೆ ಕೋಳಿಗಳಿಗೆ ರೋಗ ಬರೋ ಸ್ಟಾರ್ಟ್ ಆಯಿತು. ಕೋಳಿ ಅದು ಹೊಸ ಜಾಗ ಬಂದ ತಕ್ಷಣ ನಾವು ಹೇಗದನ್ನ ಕೇರ್ ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಅದೇ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್, ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ದೊಡ್ಡದು ಮಾಡಿದ್ವಿ. ಆಮೇಲೆ ಅವ್ರು ಇವ್ರನ್ನ ಒಬ್ಬರು ವೆಟರ್ನರಿ ಡಾಕ್ಟ್ರ್ ಬಂದಿದ್ದರು, ಅವರು ಆ್ಯಂಟಿಬಯೋಟಿಕ್ ಔಷಧಿ ಎಲ್ಲ ಕೊಟ್ಟರು. ಹೇಗೋ ಒಂದಷ್ಟು ಉಳಿಸ್ಕೊಂಡ್ವಿ ಕೋಳಿಗಳನ್ನ, ದೊಡ್ಡ ದೊಡ್ಡ ಕೋಳಿಗಳನ್ನೆಲ್ಲ ಉಳಿಸ್ಕೊಂಡ್ವಿ. ದೊಡ್ಡ ಕೋಳಿಗಳೆಲ್ಲ ಆರೋಗ್ಯವಾಗೇ ಇರ್ತವೆ, ಆದರೆ ಚಿಕ್ಕ ಚಿಕ್ಕ ಮರಿಗಳನ್ನ ಉಳಿಸ್ಕೊಳ್ಳೋದೆ ನಮ್ಮ ಕೈಲಿ ಆಗಲಿಲ್ಲ. ಕಡಕ್ನಾಥದ್ದು ಇಲ್ಲೇ ಒಂದು ಫಾರ್ಮ್ ಇದೆ, ಅಲ್ಲೋಗಿ ಅವ್ರ ಹತ್ರ ಎಗ್ಸ್ ತೊಗೊಂಬಂದ್ವಿ. ನಮ್ಮದು ನಾಟಿ ಕೋಳಿ ಮೊಟ್ಟೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಇನ್ಕ್ಯುಬೇಟರ್ ರೆಡಿ ಮಾಡಿ ನಾವೇ ಮರಿ ಮಾಡಿಸಿದ್ವಿ. ಚೆನ್ನಾಗಾಯಿತು, ಅದರಲ್ಲಿ ಒಂದು 100 ಮೊಟ್ಟೆ ಇಟ್ಟಿದ್ದಕ್ಕೆ 55 ಮರಿ ಬಂತು, ಅದರಲ್ಲಿ 40 ಕಡಕ್ನಾಥೇನು, ಇನ್ನು 10 ನಾಟಿ ಕೋಳಿ. ಆಗ ಚೆನ್ನಾಗಿ ಬೆಳೀತು, ಆ ಬ್ಯಾಚ್ ತುಂಬ ಚೆನ್ನಾಗಿ ಬಂತು ನಮಗೆ. ಸೊ ಅದರಿಂದನೇ ನಾವು ಎಚ್ಚೆತ್ಕೊಂಡು ಹೀಗೆ ಮಾಡಿದ್ರೆ ಒಳ್ಳೆಯದು, ನಾವು ಬ್ರೂಡಿಂಗ್ ಸಿಸ್ಟಮ್ ಹಾಕಿ ಲೈಟ್ಸ್ ಎಲ್ಲ ಹಾಕಿ ಅದಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಯಾಕಂದರೆ ಕೋಳಿಗಳು ಒಂದಕ್ಕೊಂದು ನೋಡಿ ಜಗಳ ಆಡಿ ತುಳಿದಾಡಿ ಉಳಿತಾರಲಿಲ್ಲ ನಮಗೆ, ಮರಿಗಳು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸರಿ, ಮತ್ತು ಇನ್ನೊಂದು ಚಾಲೆಂಜ್ ಏನಂತಂದರೆ ಫೀಡ್ದು. ತಮಿಳ್ನಾಡಲ್ಲಿ ಎಲ್ಲ ಥರನೂ ಅವರೇ ಮಿಕ್ಸ್ ಮಾಡಿ ಕಮ್ಮಿ ಬೆಲೆಗೆ ಕೊಡ್ತಾರೆ ಅಂತ ಗೊತ್ತಾಯಿತು, ಅದನ್ನು ತಂದು ಇವಾಗ ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಮರಿಗಳಿಗೆಲ್ಲ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ, ಅದು ಕೊಡ್ತಾಯಿದ್ದೀವಿ. ಸೊ ಸ್ಟಾರ್ಟರ್ ಫೀಡ್ ಕೊಡೋದ್ರಿಂದ ಸ್ವಲ್ಪ ಆರೋಗ್ಯವಾಗಿ ಬೆಳೆಯುತ್ತೆ, ಸ್ವಲ್ಪ ಬೇಗ ಗ್ರೋತ್ ಬರೋದ್ರಿಂದ ನಾವು ಅದನ್ನ ಹೊರಗಡೆ ಬಿಟ್ಟು ಸಾಕ್ಬೋದು. ಒಳಗಡೆನೆ ಕೇಜಲ್ಲಿ ಸಾಕ್ತಾಯಿದ್ರೆ ಅದು ತುಂಬ ಕಷ್ಟ, ಅದ್ರದ್ದು ಫೆದರ್ಸ್ ಎಲ್ಲ ಕಿತ್ಕೊಂಡು ಹೋಗೋದು, ಅವು ಒಂದಕ್ಕೊಂದು ಉಕ್ಕೊಳ್ಳೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಮಣ್ಣಲ್ಲಿ ಬಿಟ್ಟು ಬೆಳೆಸಿದಾಗ ಮಣ್ಣಲ್ಲಿ ಅದು ಕೆದರಿ ಅದು ಮಣ್ಣಲ್ಲಿ ಇರೋದೇ ಅದಕ್ಕೆ ಆರೋಗ್ಯ. ಸೊ ಆವಾಗ ಬೇಗ ಬಿಟ್ಬಿಡ್ತೀವಿ ನಾವು ಅದನ್ನೆಲ್ಲ ಸ್ಟಾರ್ಟರ್ ಫೀಡ್ ಹಾಕೋದ್ರಿಂದ. ನಿಮ್ಮಲ್ಲಿ ಎಷ್ಟು ತಳಿ ಕೋಳಿಗಳಿವೆ? ನಮ್ಮ ಹತ್ರ 3 ಥರ ತಳಿ ಇದೆ. ಒಂದು ನಾಟಿ ಕೋಳಿ ಇದೆ, ಮತ್ತೊಂದು ಕಡಕ್ನಾಥು,
ಮತ್ತು BV380 ಅಂತ ಕೋಳಿ ತರಿಸಿದ್ವಿ. ಮತ್ತು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದೀರಿ, ಸಪ್ರೇಟಾಗಿ ಬಿಡ್ತೀರಾ ಇಲ್ಲ ಅಂದರೆ ಎಲ್ಲ ಒಂದೇ ತಗೋ? ಈಗ ಮರಿಗಳೆಲ್ಲ ಒಂದೇ ಶೆಡ್ ಇದೆ, ಮರಿಗಳು ಎಲ್ಲನೂ ಒಂದೇ ಕಡೆ ಬಿಟ್ಟಿರ್ತೀವಿ. ಯಾವಾಗ ಅದು ಬ್ರೀಡಿಂಗ್ ಸ್ಟೇಜಿಗೆ ಬರುತ್ತೆ ಆವಾಗ ಸಪ್ರೇಟ್ ಮಾಡೋಣ ಅಂತ ಇದೆ. ಕಡಕ್ನಾಥ್ ಸಪ್ರೇಟ್ ಮಾಡೋಣ ಅಂತ, ನಾಟಿ ಕೋಳಿ ಸಪ್ರೇಟ್. ನಾಟಿ ಕೋಳಿ ದೊಡ್ಡ ಕೋಳಿ, ತಾಯಿ ಕೋಳಿಗಳು ಎಲ್ಲ ಬೇರೆ ಶೆಡ್ ಇದೆ, ಮರಿ ಕೋಳಿಗಳೆಲ್ಲ ಬೇರೆ ಶೆಡ್ಡಲ್ಲಿ ಇಟ್ಟಿದ್ದೀವಿ. ಸರ್, ಹೇಗೆ ಸಾಕ್ತೀರಿ, ಬೆಳಗಿನ ಸಂಜೆ ಯಾವ ರೀತಿ ನೋಡ್ಕೊಳ್ತೀರಾ? ಕೋಳಿ ಸಾಕೋದ್ರಲ್ಲಿ ಅಂದರೆ ಬೆಳಿಗ್ಗೆ ನೈಟು ಫಸ್ಟು ನಮಗೆ ಇಂಪಾರ್ಟೆಂಟು, ನೈಟ್ ಎಲ್ಲ ಬಂದು ಫೀಡು ನೀರು ಎಲ್ಲ ತೆಗೆದು ಇಟ್ಬಿಡ್ತೀವಿ, ಯಾವುದನ್ನು ಹೊರಗಡೆ ಬಿಡೋದಿಲ್ಲ. ಬೆಳಿಗ್ಗೆ ಬಿಡೋಕ್ಕೆ ಮುಂಚೆ ಎಲ್ಲಾದರೂ ಈ ಥರ ಹಳೆ ನೀರು ಫೀಡು ಏನು ಇಲ್ದಂಗೆ ಚೆಕ್ ಮಾಡಿಬಿಟ್ಟು ಹೊರಗಡೆ ಬಿಡ್ತೀವಿ ಕೋಳಿಗಳನ್ನ, ಮರಿಗಳನ್ನೆಲ್ಲ. ಇದು ಹೊರಗಡೆ ಮೇಯೋ ಮರಿಗಳನ್ನೆಲ್ಲ ಹೀಗೆ ಬಿಟ್ಬಿಡ್ತೀವಿ. ಅದಕ್ಕೆ ಡೈಲಿ ನೀರು ಚೇಂಜ್ ಮಾಡ್ತೀನಿ ನಾನು. ಅದಕ್ಕೆ ಒಂದು ಔಷಧಿ ಇದೆ, ಆ ಔಷಧಿ ವಾರಕ್ಕೆ ಎರಡು ಸರಿ ಹಾಕ್ತೀನಿ. ಮತ್ತು ಎರಡು ಥರ ಔಷಧಿ ಇದೆ, ವಾರಕ್ಕೆ ಎರಡು ಸರಿ ಒಂದು ಔಷಧಿ, ವಾರಕ್ಕೆ ಒಂದು ಸರಿ ಒಂದು ಔಷಧಿ ಕೊಡ್ತೀನಿ. ಅದು ಕಾಫ್ ಕೋಳಿ ಚಳಿಗೆ ಎಲ್ಲ ಬರಬಾರ್ದು ಅಂತಂದ್ಬಿಟ್ಟು ಒಂದು ಔಷಧಿ ಇದೆ. ಮತ್ತು ಎಲ್ಲ ಇಮ್ಯುನಿಟಿ ಅದೆಲ್ಲ ಬರಲಿ ಅಂತಂದ್ಬಿಟ್ಟು ಇನ್ನೊಂದು ಔಷಧಿ ಇದೆ, ಎಲ್ಲ ಹರ್ಬಲ್ ಔಷಧಿನೇ ಅದು. 45 ದಿನಕ್ಕೆ ಫೌಲ್ ಪಾಕ್ಸು, ಆಮೇಲೆ 60ನೇ ದಿನಕ್ಕೆ R2B ಅಂತ ಹಾಕ್ತೀವಿ. ಇಷ್ಟು ಹಾಕಿದ್ರೆ ಸಾಕು ನಾಟಿಗಳಿಗೆ. ಬೇರೆ ಎಲ್ಲ ಇದೆ, IBD ಎಲ್ಲ ಇದೆ ಅಂತಂತಾರೆ. ನನಗೆ ಇಲ್ಲಿ ವ್ಯಾಕ್ಸಿನೇಷನ್ ಸಿಗೋದೇ ಒಂದು ದೊಡ್ಡ ಸವಾಲಾಗಿತ್ತು. ಅದು ಕೂಡ ಅದು ವೆಟರ್ನರಿ ಕಾಲೇಜಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಆ ಫಾರ್ಮಸಿ ಅಡ್ರೆಸ್ ಕೊಟ್ಟರು. ಸೊ ಅಲ್ಲಿಂದ ಇವಾಗ ನಾನು ಅಲ್ಲಿ ತರಿಸ್ಕೊಂಡು ಅಲ್ಲಿಂದ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಒಂದು 550 ಎಲ್ಲ ಒಂದು ಬ್ಯಾಚ್ಗೆ 550 ರೂಪಾಯಿ ಅಷ್ಟು ಖರ್ಚಾಗುತ್ತೆ ವ್ಯಾಕ್ಸಿನ್ಗೆ. ವ್ಯಾಕ್ಸಿನೇಷನ್ನು ನಮಗಿಲ್ಲಿ ಅವೈಲೇಬಲ್ ಇರೋದು 4 ಥರ ಮಾತ್ರ. ಒಂದು B1 ಅಂತಂದ್ಬಿಟ್ಟು, ಒಂದು ಲಸೋಟಾ, ಇನ್ನೊಂದು ಲಸೋಟಾ R2B ಮತ್ತು ಫೌಲ್ ಪಾಕ್ಸ್ ಅಂತಂದ್ಬಿಟ್ಟು ಇವು 4 ಹಾಕ್ತೀವಿ ನಾವು. 7ನೇ ದಿನಕ್ಕೆ B1 ವ್ಯಾಕ್ಸಿನ್ ಹಾಕ್ತೀವಿ. ಆಮೇಲೆ 21 ದಿನಕ್ಕೆ ಲಸೋಟ ಹಾಕ್ತೀವಿ. ಮತ್ತು 45 ದಿನಕ್ಕೆ ಫೌಲ್ ಪಾಕ್ಸು, ಆಮೇಲೆ 60ನೇ ದಿನಕ್ಕೆ R2B ಅಂತ ಹಾಕ್ತೀವಿ. ಇಷ್ಟು ಹಾಕಿದ್ರೆ ಸಾಕು ನಾಟಿಗಳಿಗೆ. ಬೇರೆ ಎಲ್ಲ ಇದೆ, IBD ಎಲ್ಲ ಇದೆ ಅಂತಂತಾರೆ. ನನಗೆ ಇಲ್ಲಿ ವ್ಯಾಕ್ಸಿನೇಷನ್ ಸಿಗೋದೇ ಒಂದು ದೊಡ್ಡ ಸವಾಲಾಗಿತ್ತು. ಅದು ಕೂಡ ಅದು ವೆಟರ್ನರಿ ಕಾಲೇಜಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಆ ಫಾರ್ಮಸಿ ಅಡ್ರೆಸ್ ಕೊಟ್ಟರು. ಸೊ ಅಲ್ಲಿಂದ ಇವಾಗ ನಾನು ಅಲ್ಲಿ ತರಿಸ್ಕೊಂಡು ಅಲ್ಲಿಂದ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಒಂದು 550 ಎಲ್ಲ ಒಂದು ಬ್ಯಾಚ್ಗೆ 550 ರೂಪಾಯಿ ಅಷ್ಟು ಖರ್ಚಾಗುತ್ತೆ ವ್ಯಾಕ್ಸಿನ್ಗೆ. ಈ ನೆಟ್ಟು ಯಾಕೆ ಕಟ್ಟಿದ್ದು ಅಂತಂದರೆ, ಅದು ಮತ್ತು ಬೆಕ್ಕು ಇದು ಎರಡು ದೊಡ್ಡ ಚಾಲೆಂಜ್ ನಮ್ಗೆ ಇದ್ದಿದ್ದು. ಸೊ ಈ ಮರಿಗಳನ್ನ ತಂದ್ವಿ, ಮೊಟ್ಟೆ ಮಾಡಿಸಿದ್ವಿ, ಮರಿ ಮಾಡಿಸಿದ್ವಿ, ಅದು ಎಲ್ಲಿ ಬಿಡಬೇಕು ಅಂತ ಗೊತ್ತಲ್ಲ. 2 ತಿಂಗಳು ಆಗ್ತಾ ಬಂತು, ದೊಡ್ಡದಾಯಿತು ಮರಿಗಳೆಲ್ಲ, ಎಲ್ಲಿ ತೊಗೊಂಡೋಗಿ ಬಿಡಬೇಕಂತ ಗೊತ್ತಾಗಲಿಲ್ಲ. ಹೊರಗಡೆ ಬಿಟ್ಟರೆ ಅದು ಮತ್ತು ಬೆಕ್ಕು ಕಾಟ. ಸೊ ಏನಾದರೂ ಮಾಡಬೇಕಂತಂದಾಗ ಈ ಥರ ನೆಟ್ ಮಾಡೋಣ, ನೆಟ್ ಎಲ್ಲ ಬಲೆ ಎಲ್ಲ ರೆಡಿ ಮಾಡಿ ಬಿಟ್ಟು ಹೊರಗಡೆ ಬಿಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿ ಹೊರಗಡೆ ಬಿಟ್ಟಿದ್ವಿ. ಇದು ಉದ್ದ 50 ಅಡಿ ಇದೆ, ಇದು 28 ಅಡಿ ಇದೆ ಅಗಲ. ಇದಕ್ಕೆ ಹೆಚ್ಚು ಕಮ್ಮಿ ಒಂದು ಕೂಲಿ ಎಲ್ಲ ಸೇರಿ 10,000 ಆಗಿರ್ಬೋದು. ಸರ್, ಇದರಲ್ಲಿ 2 ಬ್ಯಾಚ್ ಇದೆ, ಒಂದು 6 ತಿಂಗಳದ್ದು ಇದೆ, ಇನ್ನೊಂದು 4 ತಿಂಗಳದ್ದು ಇದೆ. ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡಿ? ಮಾರ್ಕೆಟಿಂಗು ಸದ್ಯಕ್ಕೆ ಯಾವುದನ್ನು ಮಾರಾಟಕ್ಕೆ ಬಂದಿಲ್ಲ ಮರಿಗಳೆಲ್ಲ. ಆದರೆ ಮೊಟ್ಟೆ 15 ರೂಪಾಯಿ ಹಂಗೆ ನಾಟಿ ಕೋಳಿ ಮೊಟ್ಟೆ, ದೊಡ್ಡ ತಾಯಿ ಕೋಳಿ ಇದಾವಲ್ಲ, ಅದರದ್ದು ಯಾರಾದರೂ ಬೇಕೇ ಬೇಕು ಅಂತ ಕೇಳಿದಾಗ, ಔಷಧಿಗೆ ಅಂತ ಬೇಕಂತ ಕೇಳಿದಾಗ ಅವರ ಡಿಮ್ಯಾಂಡ್ ಅನುಸಾರವಾಗಿ 15 ರೂಪಾಯಿ ಒಂದು ಮೊಟ್ಟೆ ಅಂತಂದ್ಬಿಟ್ಟು ಕೊಡ್ತಾಯಿದ್ದೀವಿ. ಅದೊಂದು. ಆಮೇಲೆ ಇದು BV380ದು 8 ರೂಪಾಯಿ ಹಂಗೆ, ಬಲ್ಕಾಗಿ ತೊಗೊಂಡ್ರೆ 7 ರೂಪಾಯಿ ಹಂಗೆ ಕೊಡ್ತಾಯಿದ್ದೀವಿ. BV380ದು ಆರ್ಗ್ಯಾನಿಕ್ ಮೊಟ್ಟೆ, ಬ್ರೌನ್ ಎಗ್ ಅಂತಂತ ಹೇಳಿ. ಅದು ಈಗ ಆಯಿತು, ಅದು ಮೊಟ್ಟೆ ಪರ್ವ ಮುಗಿತಾ ಬರ್ತದೆ, ಅದು ಇನ್ನು ಕಟ್ಟಿಂಗ್ ಕೊಡಬೇಕಾಗಿ ಬರುತ್ತೆ. BV380 ಇದೆ, ಡಿಮ್ಯಾಂಡ್ ಇದೆ ನಾಟಿ ಕೋಳಿ ಮೊಟ್ಟೆಗಳಿಗೆ. ಅದರ ತಕ್ಕಂಗೆ ಪ್ರೊಡಕ್ಷನ್ನು ನಾವು ಮಾಡಬೇಕು ಮುಂದಕ್ಕೆ. ಇನ್ನೂ ಒಂದೇ ವರ್ಷ ಸೇಲ್ ಮಾಡಿಲ್ಲ, ಇನ್ನೂ ಇಲ್ಲ ಕೋಳಿ ಯಾವುದು ಸೇಲ್ ಮಾಡಿಲ್ಲ. ಪ್ರೈಸು ನಾವೀಗ 650 ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀವಿ ಕಡಕ್ನಾಥು. ನಾಟಿ ಕೋಳಿ ಆದರೆ 600. ನಮಗೆ ನಾಟಿ ಕೋಳಿನೇ ಸುಲಭ ಅಂತ ಅನಿಸುತ್ತೆ,
BV380 ತುಂಬ ಸವಾಲು ಇದೆ. ಅದು ಅದಕ್ಕೆ ಫೀಡ್ ಸಿಗಲ್ಲ, ಲೇಯರ್ ಫೀಡೇ ಹಾಕಬೇಕು ಎಲ್ಲ ಹೇಳ್ತಾರೆ. ಬೇರೆ ಫೀಡೆಲ್ಲ ಹಾಕಿದ್ರೆ ಬೆಳೆಯುತ್ತೆ, ಅದು ಹಾಕ್ಬೋದು ಇದು ಹಾಕ್ಬೋದು ಅಂತ. ನಾವು ಅದು ಕೂಡ ಟ್ರೈ ಮಾಡಿಬಿಟ್ವಿ, ಲೇಯರ್ ಫೀಡೇ ತಂದು ಹಾಕ್ಬೇಕು ಅದಕ್ಕೆ, ಆವಾಗಲೇ ಮೊಟ್ಟೆ ಬರೋದು. ಕಡಕ್ನಾಥು ಫುಲ್ಲು ಕಪ್ಪಿರುತ್ತೆ, ಅದು ಅದರಲ್ಲಿ ಮೂರು ಥರ ಕಲರ್ ಬರುತ್ತೆ. ಒಂದು ಗೋಲ್ಡ್ ಕಲರ್ ಬರುತ್ತೆ ಅದ್ರ ಮೇಲೆ, ಇನ್ನೊಂದು ಫುಲ್ ಬ್ಲ್ಯಾಕ್ ಬರುತ್ತೆ, ಎರಡು ಥರ ಇದೆ. ಅದರಲ್ಲಿ ಯಾವ ಮಾಂಸ ಆಗಲಿ ಕಣ್ಣಾಗಲಿ ರೆಕ್ಕೆ ಪುಕ್ಕ ಏನೇ ಆದ್ರೂ ಎಲ್ಲ ಕಪ್ಪಿರುತ್ತೆ. ಸೊ ಅದು ಕಪ್ಪಿರೋದ್ರಿಂದ ಅದರಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆಸ್ಮಾ ಪೇಷಂಟ್ಸ್ಗೆ ಅವ್ರಿಗೆಲ್ಲನೂ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿಗೆ ಕೊಡ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಅದು.